ನಾನು 500 ಕೋಟಿ ಅಗರಣ ಇದೆ ಬಿಸಿ ಪಾಟೀಲ್ ವಿರುದ್ಧ ಧ್ವನಿಯೆತ್ತಿದ್ದೆ ಇವತ್ತಿಗೆ 9 ತಿಂಗಳಾಯ್ತು ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂತು ಯಲಹಂಕತ್ರ ರೇವಾ ಕಾಲೇಜ್ ಇದೆ ನೀವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ ಇದೇ ರೇವಾ ಕಾಲೇಜು 1000 ಕೋಟಿಗೆ ಸೇಲ್ ಆಗುತ್ತೆ ಅಂದ್ರೆ ಈ ಪ್ಲಾನ್ ಅಲ್ಲಿ ಏನು ತಪ್ಪು ಇದೆ ಅಂತೀರಾ ಎಸ್ ಸರ್ ಸರ್ ಇದರಲ್ಲಿ ಟೋಟಲಿ 5 ಖಾತೆ ಬರುತ್ತೆ ಸರ್ ಎರಡನೇ ಪೇಜ್ ನೀವು ಓಪನ್ ಮಾಡ್ಕೊಳ್ಳಿ ಐದ ಖಾತೆ ಬರುತ್ತೆ ಐದ ಖಾತೆ ಕೂಡ ದೇವರಾಜ ಅರಸು ಟ್ರಸ್ಟ್ ಹೆಸರಲ್ಲೇ ಇದೆ ಸರ್ ಜೊತೆಗೆ ಚಂದ್ರಪ್ಪ ಅವರ ಹೆಸರು ಮೆನ್ಷನ್ ಆಗುತ್ತೆ ಸರ್ ಸರ್ ಇಲ್ಲಿ ತಪ್ಪು ಮಿಸ್ಟೇಕ್ ಏನು ಅಂತಂದ್ರೆ ಖಾತೆ ನಂಬರ್ 740 ಸಿ 695 ಒಂದೇ ಒಂದು ಖಾತೆ ನಂಬರ್ ಸರ್ ಸರ್ ಈ ಖಾತೆ ನಂಬರ್ ಗೆ ಕೊಡೋದು ನಿಮಗೆ ಟೋಟಲಿ 3 ಫ್ಲೋರ್ ಮಾತ್ರ ಸರ್ ಅಲ್ಲಿ ಕಟ್ಟಿರೋದು 6 ಫ್ಲೋರ್ ಸರ್ ಈ 6 ಫ್ಲೋರ್ ಕಟ್ಟಬೇಕು ಅಂತಂದ್ರೆ ನಿಮಗೆ ಇಲ್ಲೇ ಪವರ್ ನಿಮಗೆ ತೋರಿಸ್ಕೊಟ್ಟು ಬಿಡ್ತಾನೆ ಪ್ರಾರಂಭಿಕ ಪ್ರಮಾಣ ಪತ್ರದಲ್ಲಿ ನಿಮಗೆ ತೋರಿಸಿದ್ದಾನೆ ಸರ್ ಸರ್ ಪ್ರಮಾಣ ಇದು ಪ್ರಾರಂಭಿಕ ಪ್ರಮಾಣ ಪತ್ರದಲ್ಲಿ ತೋರಿಸಿದ್ದಾರೆ ನಿಮಗೆ ನೆಲ ಮಾಡಿ ಮೊದಲನೇ ಮಾಡಿ ಎರಡನೇ ಮಾಡಿ ಮೂರನೇ ಮಾಡಿ ಅಂತ ನಿಮಗೆ ಅದರಲ್ಲೇ ತೋರಿಸಿದ್ದಾರೆ ಇದು ಕೊಟ್ಟಾದ ಮೇಲೇನೆ ಟೌನ್ ಪ್ಲಾನಿಂಗ್ ಸಿಗುತ್ತೆ ಸರ್ ಇವರು ಎಷ್ಟು ಕೊಟ್ಟಿರ್ತಾರೋ ಪ್ರಾರಂಭಿಕ ಪ್ರಮಾಣ ಪತ್ರ ಅಂತದ್ದು ಎಷ್ಟು ಕೊಟ್ಟಿರ್ತಾರೋ ಇದರಲ್ಲಿ ಟೌನ್ ಪ್ಲಾನಿಂಗ್ ಕೂಡ ಅಷ್ಟೇ ಕೊಡಕ್ಕೆ ಸಾಧ್ಯತೆ ಇರುತ್ತೆ ಸರ್ ಹಾಗಾದ್ರೆ ಇಷ್ಟು ನಿಮಗೆ ಕೊಟ್ಟಿದ್ದಾರೆ ಅಂತಂದ ಮೇಲೆ ನೀವು 6 ಫ್ಲೋರ್ ಯಾವ ರೀತಿ ಕಟ್ತೀರಿ ಹಾಗಾದ್ರೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಯಾವುದು ತಪ್ಪಿಲ್ಲ तनिखे तनिखे ನಾವು ಸಿಒ ಕೊಟ್ಟಿದ್ದೀರಿ ಜಿಲ್ಲಾ ಪಂಚಾಯತಿಗೆ ನಗರ ಅಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀರಿ ಮತ್ತೆ ಪಂಚಾಯತಿ ಕೊಟ್ಟಿದ್ದೀರಿ ಸರ್ ಯಾ ಚೀಫ್ ಇವರೆಲ್ಲ ಯಾ ಚೀಫ್ ಸರ್ ಜಿಲ್ಲಾ ಪಂಚಾಯತಿ ಸರ್ ಅಲ್ಲೋ ಕೊಟ್ರಾ ಹೌದು ಸರ್ ಸರ್ ಅವರಿಗೆ ನೀವು ದೂರು ಕೊಟ್ರೆ ಎಷ್ಟು ದಿನ ಅಂತ 4 ವರ್ಷ ತಗೊಂಡ ಅವರು ತನಿಖೆ ಮಾಡಬೇಕು ಇಲ್ಲ ಮೇಡಂ ತನಿಖೆ ಎಷ್ಟು ದಿನ ಬೇಕಾದರೂ ಮಾಡಬಹುದು ಒಂದೇ ದಿನಕ್ಕೂ ಮಾಡಬಹುದು 1 ವರ್ಷಕ್ಕೂ ಮಾಡಬಹುದು 10 ವರ್ಷಕ್ಕೂ ಮಾಡಬಹುದು ತನಿಖೆ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಲಿಮಿಟ್ ಇರಲ್ಲ ಇಮಿಡಿಯೇಟ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತನಿಖೆ ಮಾಡಕ್ಕೆ ಕೈಟ್ರೆ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಅವರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಅದು ನೀವು ಯಾವುದೇ ತನಿಖೆಗೆ ಅವರು ಇನ್ನೊಬ್ಬರಿಗೆ ವಹಿಸ್ತಾರೆ ಹೌದು ಅದು ಒಂದು 1 ವಾರ ಟೈಮ್ ತಗೊಳ್ಳುತ್ತೆ ಎಸ್ ಸರ್ ಅಲ್ಲಿಂದ ಇಲ್ಲಿ ಎಷ್ಟು ವಾರ ಅಂತ ನಮಗೆ ಗೊತ್ತಿಲ್ಲ ಎಸ್ ಸರ್ ಒಂದೇ ದಿವಸದಲ್ಲಿ ಆಗೋದು ಸ್ಟೇ ಮಾತ್ರನೇ ಎಸ್ ಸರ್ ಓಕೆನಾ ಎಸ್ ಒಂದೇ ದಿವಸದಲ್ಲಿ ಯಾರು ತನಿಖೆ ಎಸ್ ಸರ್ ಇದೆ ನಾನು 500 ಕೋಟಿ ಅಗರಣ ಇದೆ ಬಿಸಿ ಪಾಟೀಲ್ ವಿರುದ್ಧ ಧ್ವನಿಯೆತ್ತಿದ್ದೆ ಇವತ್ತಿಗೆ 9 ತಿಂಗಳಾಯ್ತು ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂತು ಒಂದು ದಿನ ಹೈಲೈಟ್ ಸಿಕ್ತು ಎರಡನೇ ದಿನಕ್ಕೆ ಬಿಸಿ ಪಾಟೀಲ್ ಕೇಸ್ ಮೂಲೆ ಗುಂಪಾಯ್ತು ಇವತ್ತು ನನಗೆ 4 ನೋಟಿಸ್ ಬಿಸಿ ಪಾಟೀಲ್ ಇಂದ ಬಂದಿದೆ ಹಾಗಾದ್ರೆ ಒಬ್ಬ ಭ್ರಷ್ಟ ಅಂತ ನಾನು ಪ್ರೂವ್ ಮಾಡಿದ್ದೀನಿ ಅಂತಂದ ಮೇಲೆ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ ಅಂತಂದ ಮೇಲೆ ಇದುವರೆಗೂ ಅದನ್ನೇ ತನಿಖೆ ಮಾಡಕ ಆಗ್ತಾ ಇಲ್ಲ ಏನು ನೋಟಿಸ್ ಬಂದಿದೆ ನಮಗೆ ನೋಟಿಸ್ ಇಂತ ದಿನ ನೀವು ನಮಗೆ ಇದಕ್ಕೆ ಏನು ತನಿಖೆ ಇದೆಯಲ್ಲ ಈ ತನಿಖೆಗೆ ಬನ್ನಿ ಅಂತ ನೆಕ್ಸ್ಟ್ ಇನ್ನೊಂದು ನೋಟಿಸ್ ಕೊಡ್ತಾರೆ ನೀವು ಈ ತನಿಖೆಗೆ ಬಂದಿಲ್ಲ ಅಂತಂದ್ರೆ ಇದನ್ನ ನಾವು ಫೈಲ್ ಅನ್ನು ಕ್ಲೋಸ್ ಮಾಡ್ತೀರಿ ಅಂತ ಸರ್ ಒಬ್ಬ ಕಂಪ್ಲೈಂಟ್ ದಾರ ಇಂತ ಒಂದು ಭ್ರಷ್ಟಾಚಾರ ಮಾಡಿದನೆ ಅಂತ ನಾವು ಕಷ್ಟಪಟ್ಟು ಡಾಕ್ಯುಮೆಂಟ್ ತಗೊಂಡು ಕೊಟ್ಟ ಆದ್ಮೇಲೆ ನೀವು ನನಗೆ ನೋಟಿಸ್ ಜಾರಿ ಮಾಡ್ತೀರಿ ಅಟ್ಲೀಸ್ಟ್ ಒಂದು ದಿನ ಆದರೂ ಅವರನ್ನು ಕರ್ಕೊಂಡು ಯಾವತ್ತಾದರೂ ಕೂರಿಸಿ ಅವರು ನಡೆದಿದೆಯೋ ನಡೆದಿಲ್ಲವೋ ಅನ್ನೋದನ್ನ ಒಂದು ಆರೋಪ ನಾನು ಮಾಡಿದ್ದಾದ ಮೇಲೆ ಕೂಡ ಅವರನ್ನ ಒಂದು ದಿನ ತಗಮರಕ್ಕೆ ಆಗಲ್ಲ ಅಂತಂದ ಮೇಲೆ ನಾನು ಬರೆ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ಬರಕ್ಕೋಸ್ಕರ ನಮ್ಮ ಬಂದಿಲ್ಲ ಸರ್ ಬಟ್ ಎಸ್ ಸರ್ ಎಸ್ ಸರ್ ನೀವು ಕಂಪ್ಲೇಂಟ್ ಕೊಟ್ರಿ ಎಸ್ ಸರ್ ಅಲ್ವಾ ಎಸ್ ಸರ್ ನೀವು ನೋಟಿಸ್ ಕೊಟ್ರಿ ಏನು ತನಿಖೆ ಮಾಡ್ತಾರೆ ಏನು ಇಲ್ಲ ನಿಮ್ಮನ್ನ ಕಳ್ಳ ಅಂತ ಅಲ್ಲ ತನಿಖೆ ಮಾಡೋದು ಇಲ್ಲ ಇಲ್ಲ ಎಸ್ ಸರ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ನಿಮ್ಮಿಂದ ಇದುವರೆಗೂ ಓಕೆ ಸರ್ ನಿಮ್ಮಿಂದ ಮಾಹಿತಿ ತಗೋತಾರೆ ನೀವು ಹೋದ್ರಾ ಕೊಟ್ರಾ ಹೋಗಿದ್ದೀರಿ ಮಾಹಿತಿ ಕೊಟ್ಟಿದ್ದೀರಿ ಎಲ್ಲಾ ಕೊಟ್ಟಿದ್ದೀರಿ ಫೈಲ್ ಕ್ಲೋಸ್ ಆಯ್ತು ಇದೇ ಎಸಿಪಿ ಮೇಲೆ ಫೈಲ್ ಕ್ಲೋಸ್ ಆಯ್ತು ಇವತ್ತು ನನಗೆ ಎಸಿಪಿ ಮೇಲೆ ನಂಬಿಕೆ ಇಲ್ಲ ಪತ್ರಿಕೆ ಮಾಧ್ಯಮದವರು ಅಟ್ಲೀಸ್ಟ್ ಆದ್ರು ಇಂತ ಒಬ್ಬ ವ್ಯಕ್ತಿನ ಏನಾದರೂ ನೀವು ತೋರಿಸಿದಾಗ ಅದರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಕರೆ ಕೊಡಕ್ಕೆ ನಮಗೆ ಈಜಿ ಆಗುತ್ತೆ ಸರ್ ಒಂದೊಂದೇ ಹೇಳಿ ಸರ್ ದಯವಿಟ್ಟು ಎಸ್ ಸರ್ ತುಂಬಾ ಇಷ್ಟಪಡಿದಿರಾ ಒಂದೊಂದೇ ಏನು ಮಾಡಕಾಗಲ್ಲ ಸರ್ ಅಷ್ಟು ನೋವಿದೆ ಅಷ್ಟು ಸ್ಪೀಕ್ ಮಾಡಬೇಕು ನಾನು ಹೇಳೋದು ಎಸ್ ಸರ್ ಫೈಲ್ ಕ್ಲೋಸ್ ಆಯ್ತು ಏನು ಕ್ಲೋಸ್ ಆಯ್ತು ಗೊತ್ತಿಲ್ಲ ಸರ್ ಇಲ್ಲ ಸರ್ ಅದು ಇದನ್ನ ತಗೊಳ್ಳಿ ಮತ್ತೆ ಆಟಿ ಹಾಕಬೇಕು ನಾನು ಆಟಿ ಹಾಕಬೇಕಂದ್ರೆ 31 ದಿನ ಕಾಯಬೇಕು ಆ ಪ್ರೆಸ್ ನೋಟ್ ಏನು ಅಂತ ಹೇಳ್ತಾರಲ್ಲ ನೀವು ಬಂದು ನೀವು ಕಂಪ್ಲೈಂಟ್ ಅಲ್ವಾ ಹೌದು ಸರ್ ನೀವು ಕೊಡ್ತಾರಲ್ಲ ಒಂದು ಕೊಟ್ಟಿಲ್ಲ ಸರ್ ಇನ್ನ ನೀವು ಕೇಳಿದ್ರೆ ಅದನ್ನ ಕೇಳಿ ಸರ್ ಎಷ್ಟು ಸರ್ತಿ ಓಡಾಡ್ತಿದ್ದೀರಿ ಗೊತ್ತಾ ಸರ್ ಪರ್ಸನಲ್ ನೀವು ಸಿಕ್ಕಿದಾಗ
ಹತ್ಕೊಂಡು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಎಷ್ಟು ನೋವು ಕೊಟ್ಟು ಒದ್ದಾಡ್ಬಿಟ್ಟಿದ್ದೀರಿ ಆ ಕೇಸ್ ಬಗ್ಗೆ ಅಂತ. ಎಸ್ ಸರ್, ಈಗ ಸರ್ ಇದ್ರದ್ದು ಫೈನಲ್ ಏನಂದ್ರೆ ಮೂರು ಫ್ಲೋರಿಗೆ ಪರ್ಮಿಷನ್ ತಗೊಂಡು ಆರು ಫ್ಲೋರ್ ಕಟ್ಟಿರೋದೇ ತಪ್ಪು. ಸರ್ ಪ್ರೆಸ್ ನೋಟ್ ಮಾಡ್ಕೊಂಡಿಲ್ಲ, ಈಗ ಡಾಕ್ಯುಮೆಂಟ್ಸ್ ತಪ್ಪಿದೆ ಅಂತಲ್ಲ, ಅವರು ಕೊಟ್ಟಿರೋದೇ ಡಾಕ್ಯುಮೆಂಟ್ಸ್ ಕೊಟ್ಟಿರೋದು ಕಟ್ಟಡ ನಿರ್ಮಾಣ ಮಾಡಿರೋದು ತಪ್ಪು. ಅದ್ರ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಸರ್ ಈಗ ಬೇರೆ ಸರ್ ಏನಾದರೂ ಕೇಳೋದಿದೆಯಾ? ಸರ್ ಈಗ ನಾನು ಪತ್ರಿಕೆ ಮಾಧ್ಯಮದವರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಸರ್, ಎಲ್ಲ ಪತ್ರಿಕೆ ಮಾಧ್ಯಮ ಸ್ನೇಹಿತರಲ್ಲಿ ಒಂದು ಮನವಿ ಮಾಡ್ಕೊಳ್ತೀರಿ. ನಮಗೆ ತುಂಬ ಜನ ಎಮ್ ಎಲ್ ಎದು ಕೂಡ ಎಂ ಪಿದು ಕೂಡ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಕೂಡ ಫೈಲ್ಸ್ಗಳು ತುಂಬಾ ಇರ್ತವೆ, ಅದನ್ನು ನಾವು ಎ ಸಿ ಬಿಗೆ ಇವತ್ತಿಗೆ ಮೂರು ಕಂಪ್ಲೇಂಟ್ ಕೊಟ್ರಿ. ಇದೊಂದೇ ಬಿ ಸಿ ಪಾಟೀಲ್ ಒಂದೇ ಅಲ್ಲ ಸರ್, ತಹಸೀಲ್ದಾರ್ದು ಕೆಲವು ಮಿನಿಸ್ಟ್ರದು ಎ ಸಿ ಬಿಯಲ್ಲೇ ಕೊಟ್ಟರೂ ಕೂಡ ಇದುವರೆಗೂ ಯಾವುದು ಮೂವ್ ಆಗಿಲ್ಲ. ಅಂದರೆ ಈಗ ನಾನು ಪತ್ರಿಕೆ ಮಾಧ್ಯಮದವ್ರ ಹತ್ರ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ, ನಿಮ್ಮಷ್ಟು ತಿಳಿದೇ ನಮಗಿರ್ಬೋದು, ಆದರೆ ಸಮಸ್ಯೆಗಳು ಹೇಗಿದೆ ಅಂತ ಅದನ್ನು ತಿಳ್ಕೊಂಬಂದ್ಬಿಟ್ಟಿದ್ದೀರಿ ನಾವು. ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ವಿಚಾರಗಳೆಲ್ಲ ನೀವೆಲ್ಲ ತಿಳಿದವರು, ಆದರೆ ನಾವು ಗ್ರಾಮದ ಮಟ್ಟದಲ್ಲಿ ಸಣ್ಣ ಪುಟ್ಟ ವಿಚಾರ ತಿಳ್ಕೊಂಡು ನೋವಲ್ಲಿ ಬದುಕ್ತಿದ್ದಂಥವ್ರು. ಈ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬಡವರ ಪರಿಸ್ಥಿತಿಯಾಗಿರಲಿ ಯಾವ್ಯಾವ ಸಮಸ್ಯೆ ಹೇಗಿದೆ ಅನ್ನೋದನ್ನು ನೋಡ್ತಾ ಬರ್ತಿರೋರು, ನೀವೆಲ್ಲ ದೊಡ್ಡ ಮಟ್ಟಕ್ಕೆ ತಿಳಿದಿದ್ದವರು. ಸೊ ಈ ವಿಚಾರದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ನಾನು ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಸಾರಿ ಎಂ ಚಂದ್ರಪ್ಪ ಅವರ ವಿಚಾರದಲ್ಲಿ ಇದು ಅಕ್ರಮವಾಗಿ ಕಟ್ಟಿರುವಂಥ ಕಟ್ಟಡ, ಬೆದರಿಕೆ ಕಾಲ್ಸು ಕೂಡ ನಾಲ್ಕು ನಂಬರ್ ಬೆದರಿಕೆ ಕಾಲಗಳು ಕೂಡ ಬರ್ತಾ ಇದ್ದಾವೆ ಬೆಳಗ್ಗೆಯಿಂದ. ಅದನ್ನು ನಾವು ಯಾರಿಗೆ ದೂರು ಕೊಡಬೇಕು, ಏನು ಮಾಡಬೇಕು, ಯಾವ ವಿಚಾರನೂ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ನಾನೇನಾದರೂ ಎಂ ಚಂದ್ರಪ್ಪ ಅವ್ರಿಗೆ ನನ್ನ ಕಡೆಯಿಂದ ಏನಾದರೂ ಕಾಲ್ ಮಾಡಿ ಅಥವಾ ಇನ್ನೇನಾದರೂ ಒಂದು ಸೆಟಲ್ಮೆಂಟು ಎಕ್ಸ್ ವೈ ಝಡ್ ನಾನು ಮಾಡಿದ್ದಿದ್ರೆ ಅದ್ರ ನನ್ನ ಬೆದರಿಕೆ ಬರಲಿ. ಆದರೆ ಇವತ್ತು ರಾತ್ರಿ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಎಲ್ಲ ಪ್ರೆಸ್ ನೋಟ್ ಎಲ್ಲ ನನಗೆ ನನ್ನ ಸ್ನೇಹಿತರಿಗೆ ಗೊತ್ತಿದ್ದಂಥವ್ರಿಗೆ ಎಲ್ಲರಿಗೂ ನಾನು ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾಗ ಆ ನಂಬರ್ ನನ್ನ ನಂಬರ್ ಆ ವ್ಯಕ್ತಿಗೆ ಹೋಗಿ ನಾಲ್ಕೈದು ಜನದ ಜೊತೆ ಇವತ್ತು ನನಗೆ ಬೆದರಿಕೆ ಕಾಲ್ ಬರ್ತದೆ ಅಂತಂದರೆ, ಅಂದರೆ ಒಬ್ಬ ಭ್ರಷ್ಟನ್ನ ನಾವು ಹೊರಗಡೆ ತೆಗಿಬೇಕಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಗ, ಇಷ್ಟೆಲ್ಲ ಸಮಸ್ಯೆ ನಾವು ಎದುರಿಸ್ತಾ ಇದ್ದೀರಿ ಅಂತಂದಾಗ ಮತ್ತೆ ಇನ್ನುಳಿದಂಥವ್ರ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಮ್ಮದೊಂದು ಸರ್. ಅದಕ್ಕೆ ನಮ್ಮ ಪತ್ರಿಕೆ ಮಾಧ್ಯಮ ಎಲ್ಲ ಸ್ನೇಹಿತರಲ್ಲೂ ಕೇಳೋದು, ನೀವು ತೋರಿಸ್ತಾ ಇರೋಂಥ ವರದಿ ಒಳಗಡೆಗೆ ಇಂಥ ವ್ಯಕ್ತಿಗಳನ್ನು ಅತಿ ಹೆಚ್ಚು ತೋರಿಸ್ರಿ. ನಮ್ಮ ಮುಖ ನೀವು ತೋರಿಸಿದ್ರೂ ಪರವಾಗಿಲ್ಲ, ಇಂಥ ವ್ಯಕ್ತಿಗಳನ್ನು ಮೊದಲು ತೋರಿಸಿ. ನೀವು ಯಾವ ಜಾಗಕ್ಕೆ ಕರೀತಿರೋ, ಯಾವ ರೀತಿ ಡಾಕ್ಯುಮೆಂಟ್ಸ್ ಮತ್ತೊಂದು ಕೇಳ್ತಿರೋ ಅದನ್ನೆಲ್ಲ ಸಬ್ಮಿಟ್ ಮಾಡೋಕ್ಕೆ ನಾವು ತಯಾರಿ ಇದ್ದೀರಿ. ಸೊ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ಎಂ ಚಂದ್ರಪ್ಪ ಏನಿದಾರಲ್ಲ ಇವ್ರಿಗೊಂದು ಕಾನೂನು ಮತ್ತು ಬಡವ್ರಿಗೊಂದು ಕಾನೂನು ಆಗ್ತಾ ಇದೆ, ಇದು ಆಗಬಾರ್ದು ಅನ್ನೋದು ನಮ್ಮದು ಸರ್. ಸೊ ಬೇರೆ ಏನಾದರೂ ಕೇಳೋದಿದೆಯಾ ಸರ್? ಹಾಂ ಸರ್, ಇವತ್ತು ಇದು ಈಗ ಅದೇ ಕೆಲಸ ಮಾಡ್ತೀವಿ ಸರ್. ಎಸ್ ಸರ್, ಇವತ್ತು ಅದೇ ಕೆಲಸ ಮಾಡಿಕೊಡ್ತೀವಿ ಸರ್. ಇಲ್ಲ ಸರ್, ನಮಗೆ ಪ್ರೆಸ್ ನೋಟ್ ಹೆಂಗೆ ಮಾಡೋದಂತ ಗೊತ್ತಿರಲಿಲ್ಲ. ಒಂದು ಸಲ ಯಾವುದಾದ್ರೂ ಪ್ರೂಫ್ ನಾವು ತೊಗೊಳ್ತೀರಿ, ಆ ನಂತರ ಇನ್ನು ಮುಂದೆ ಪ್ರೆಸ್ ಮೀಟ್ ಯಾವುದೇ ಮಾಡಿದ್ರು ನಮ್ಗೆ ಅರ್ಥ ಆಗ್ಬಿಡುತ್ತೆ ಪ್ರೆಸ್ ನೋಟ್ ಮಾಡಬಹುದು ಅಂತ. ಎಸ್ ಸರ್, ಪ್ರೂಫ್ ಕೊಟ್ಟಿಲ್ಲ ನನಗೆ, ಗ್ಯಾರಂಟಿ ಕೊಡೋದಿದ್ರೆ ನಾನು ಕೊಡ್ತೀನಿ ಅಂದ್ರೆ ನನಗೇನೋ ಅದೇನೋ ನಮ್ಮ ಇದು ಇಟ್ಕೊಂಡು ಹಾವಿದೆ ತೋರಿಸ್ತೀನಿ ಕೊನೆವರೆಗೂ ಇಲ್ಲ. ಈಗ ಹೌದೌದು, ನಿಮಗೊಬ್ರು ಕೊಟ್ಟಿಲ್ಲ, ಎಲ್ಲಾರ್ಗು ಕೊಟ್ಟೆ ಸರ್. ಯಾಕಂದ್ರೆ ಖಾಲಿ ಆಗೋಗಿತ್ತು, ಆಗ್ತಾನೆ ಇಲ್ಲ ಸರ್, ಆಗ್ತಾನೆ ಖಾಲಿ ಆಗಿತ್ತು ಡಾಕ್ಯುಮೆಂಟ್ಸ್ ಎಲ್ಲ ಸರ್. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ, ACF ಕರ್ನಾಟಕ. ACF ಅಂದ್ರೆ ಆಂಟಿ ಕರಪ್ಷನ್ಸ್ ಫೋರ್ಸ್. ನಮ್ದು 16 ಆಫೀಸ್ ಇದೆ, ಟೋಟಲ್ 6,500 ಜನ ಟೀಮ್ ಇದೆ. ಸೊ 16 ಆಫೀಸ್ಗಳಿದ್ದಾವೆ, ಎಲ್ಲ ಕಡೆನೂ ಡಾಕ್ಯುಮೆಂಟ್ಸ್ ಬರ್ತಾನೆ ಇದೆ. ಹೆಂಗೆ ಮೂವ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಬರೀ ಕೊರೋನಾ ಬರೀ ಬರ್ತಾ ಇದೆ, ಸಮಸ್ಯೆಗಳು ಅತಿ ಹೆಚ್ಚಾಗ್ತಾ ಇದೆ ಸರ್. 7-3-7-3-4-9-4-9-4-4-4 ಸರ್. 7-3-4-9-4-9-4-4-4 ಸರ್. ಕಳಿಸ್ಕೊಡ್ತೀನಿ ಸರ್. ಎಸ್ ಸರ್, ಎಲ್ಲ ಫ್ರೀ ಸರ್. ಸ್ಟಾರ್ಟ್ ಮಾಡೋಣ ಸರ್.
नमक बंदी कॉल मेले कंप्लेंट को नम टीम जो चर्चा उल्दिष्ट सर इले व्यक्ति मेले कोप इला नडक सर या सर नानती नम भाग अरता विचार विचार गाड़ी मतलब बरता है नेक्स्ट वारदल सत्यन सुळ्ळ फ्रू आगबहुदु अनो गोत्तिल्ल रेवा कॉलेज इदे यलहंक हत्र रेवा कॉलेज इदे नीवेल्लरू गमनदल्लि इट्कोळ्ळि इदे रेवा कॉलेज 1000 कोटिगे सेल आगुत्ते 1000 कोटिगे याकंतंद्रे ईग नानु एनादरू मातादिद्रु कूड अदु प्रूव आगिबिडुत्ते निमगे अदु आगबारदु याकंतंद्रे इवत्तु रेवा कॉलेज 1000 कोटिगे सेल आगिदे अंदमेले अदन्न पर्चेस माडिरुवंत व्यक्ति यारु अंत निमगेल्लरिगू अर्थ आगुत्ते ಇವತ್ತು ಅವರ ಹೆಂಡತಿ ಹೆಸರಾಗಿರಲಿ ಮತ್ತೊಬ್ಬರ ಹೆಸರಲ್ಲಾಗಿರಲಿ ಡಾಕ್ಯುಮೆಂಟ್ ನಡೀತಾ ಇದೆ ನಮಗೆ ಇವತ್ತು ಇಲ್ಲ ನಾಳೆ ಡಾಕ್ಯುಮೆಂಟ್ಸ್ ಬರುತ್ತೆ ಹಾಗಾದ್ರೆ ನಾನು ಅವರ ವಿರುದ್ಧಕ್ಕೆ ನನಗೆ ಬೇಸರ ಏನಪ್ಪ ಅಂತಂದ್ರೆ ಕೊರೋನಾ ಟೈಮಲ್ಲಿ ಎಷ್ಟು ಜನ ಸತ್ತರು ಕೊರೋನಾ ಟೈಮಲ್ಲಿ ಸರ್ಕಾರ ಸರಿಯಾಗಿ ಎಚ್ಚೆತ್ತುಕೊಂಡಿದ್ದಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಗೈಡ್ಲೈನ್ಸ್ ಕೊಟ್ಟಿದ್ದಿದ್ರೆ ಅಥವಾ ಎಷ್ಟೋ ಸಂಘಟನೆಗಳು ಎಷ್ಟೋ ಹೋರಾಟಗಾರರು ಎಷ್ಟೋ ಸಮಾಜ ಸೇವಕರು ಇದ್ದಾರೆ ಎಲ್ಲ ಸಮಾಜ ಸೇವಕರಿಗೆ ಎಲ್ಲ ಸಂಘಟನೆಗಳಿಗೆ ಎಲ್ಲ ಹೋರಾಟಗಾರರಿಗೆ ಪ್ರತಿಯೊಂದೊಂದು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಅಂದ್ರೆ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಯಾರ್ಯಾರು ಹೋರಾಟಗಾರರು ಅಥವಾ ಯಾರ್ಯಾರು ಗ್ರಾಮ ಪಂಚಾಯತಿಯವರು ಇದ್ದಾರೋ ಸರ್ಕಾರದಿಂದ ಇಷ್ಟು ಇಷ್ಟು ಸೌಲಭ್ಯಗಳನ್ನು ಕೊಡ್ತೀರಿ ಊಟಕ್ಕೆ ಇಲ್ಲದೆ ಇರುವಂತ ಹಳ್ಳಿ ಜನ ಸರ್ ಊಟಕ್ಕೆ ಇಲ್ಲದಂತ ಪರದಾಡದಂತವ್ರು 100 ಜನ ಬಟ್ ಅದನ್ನ ನಮ್ಮ ಕಣ್ಣ ಮುಂದೆ ಬರೆ ಮೀಡಿಯಾದಲ್ಲಿ ಆ ಮ್ಯೂಸಿಕ್ ಹಾಕಿ ತೋರಿಸ್ಕೊಡ್ತಿರಲ್ಲ ಆ ಫೀಲೇ ಬೇರೆ ಪಕ್ಕದಲ್ಲಿ ಕೂತ್ಕೊಂಡು ನೋಡೋ ಫೀಲಿಂಗ್ಸ್ ಬೇರೆ ಸರ್ ಎಷ್ಟೋ ತಿಂಗಳು ಊಟ ಇಲ್ಲದಂತ ಬದುಕುತ್ತಂತವ್ರು ತುಂಬಾ ಜನ ಇದ್ದಾರೆ ಸರ್ ಇಲ್ಲಿ ಕೂಡ ನಾನು ಕೂಡ ಆ ಸಂದರ್ಭ ಆದ್ರೆ ಒಬ್ಬ ಮಿನಿಸ್ಟರ್ ಸರಿಯಾಗಿ ಕಾರ್ಯರೂಪಕ್ಕೆ ಬಂದಿದ್ದಿದ್ರೆ ಈಗಲೂ ಕೂಡ ಕೊರೋನಾ ವಿಚಾರದಲ್ಲಿ ಮಿನಿಸ್ಟರ್ ಬದಲಾವಣೆ ಆದ್ರೆ ಮಾತ್ರ ಸರ್ ಕೊರೋನಾಕ್ಕೆ ಬಡವ ಸಹಾಯ ಬದುಕಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಈಗಿರುವಂತ ಮಿನಿಸ್ಟರ್ ಬರೇ ಕೊರೋನಾ 4ನೇ ಅಲೆ 1.5 2 ತಿಂಗಳು ಹಿಂದೆನೆ ಇದೇ ಚಿಕ್ಕಬಳ್ಳಾಪುರ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ 4ನೇ ಅಲೆ ಬರೋ ಸಾಧ್ಯತೆ ಇದೆ ಅಂತ ಯಾರ್ಗೂ ಗೊತ್ತಿಲ್ಲದೇನೆ ಒಬ್ಬ ಮಿನಿಸ್ಟರ್ಗೆ ತಕ್ಷಣನೇ 4ನೇ ಅಲೆ ಬರ್ತಾ ಇದೆ ಅಂತಂದ್ರೆ ಮಲಗಿರೋ ಅಲೆ ಆ ಅಪ್ಪನಿಗೆ ಒಬ್ಬನಿಗೆ ಕಾಣಿಸ್ತು ಅಂತ ಅಂದ್ರೆ ಅದರಲ್ಲಿ ಎಷ್ಟು ಲೂಟಿ ಆಗ್ತಿದೆ ಅಂತಂದ್ರೆ ಸರ್ ಅದರ ಬಗ್ಗೆ ಈ ಚರ್ಚೆ ಮಾಡಿದ್ರೆ ದೊಡ್ಡಕ್ಕೆ ಯಾಕಂದ್ರೆ ನೀವೆಲ್ಲ ಮತ್ತೆ ಬೇರೆ ಬೇರೆ ಕಡೆ ಹೋಗಬೇಕಾಯ್ತದೆ ಇದನ್ನ ದಾರಿ ತಪ್ಪಿಸುವಂತ ಕೆಲಸ ಬೇಡ ಬಟ್ ಒಂದಂತೂ ಸತ್ಯ ಸರ್ ನಾವು ಯಾವ ಪಕ್ಷದವರಲ್ಲ ಯಾವ ಪಕ್ಷ ವಿರೋಧಿ ಅಲ್ಲ ಆದ್ರೆ ಈಗ ತನಕ ನಮ್ಮ ಮಿನಿ ಓಮ್ ಯಾರು ನಮ್ಮ ಆರೋಗ್ಯ ಸಚಿವರು ಸುಧಾಕರ್ ಅವರು ಮಾಡಿರುವಂತ ಪ್ರತಿಯೊಂದು ಅಗರಣನು ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಮ ಮುಂದೆ ಡಾಕ್ಯುಮೆಂಟ್ ಸಮೇತ ಈ ರೇವಾ ಕಾಲೇಜಿಗೆ ಸಂಬಂಧಪಟ್ಟಿರುವಂತ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಈಗ ನಾನು ಕೇಳ್ಕೊಳ್ಳೋದು ಈ ಮಿನಿಸ್ಟರ್ ಒಬ್ಬರು ಅಂದ್ರೆ ಆರೋಗ್ಯ ಸಚಿವರು ಬದಲಾವಣೆ ಆದ್ರೆ ಸರ್ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂತ ಅನುಕೂಲ ಮತ್ತೆ ಸೌಲಭ್ಯ ಊಟದ ಊಟಕ್ಕೆ ಸಂಬಂಧಪಟ್ಟಿದ್ದಂತ ವ್ಯವಸ್ಥೆ ಸಿಗಕ್ಕೆ ಸಾಧ್ಯ ಇವತ್ತು ನಾವೆಲ್ಲ ಬೈದಲ್ಲೇ ಇದ್ದೀರಿ ಸರ್ ಈಗ 4ನೇ ಅಲೆ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಸರ್ ನನ್ನ ಸುಧಾಕರ್ ಅಲ್ಲ ನನಗೆ ಸರ್ ಯಾರು ಆಗ್ಬೇಕಲ್ಲ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಎಸ್ ಸರ್ ಯಲಹಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ಇದ್ದಾರೆ ನಾನೇನ್ ಬಿಜೆಪಿ ಅವನಲ್ಲ ಕಾಂಗ್ರೆಸ್ ಅವರಲ್ಲ ಯಲಹಂಕ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಇದೆ ಎಂದು ನೋಡ್ಕೊಳ್ಳಿ ಇಂತ ಒಂದು ನಿಮಿಷ ಮೇಡಮ್ ಕೇಳಿ ಮೇಡಮ್ ಪೂರ್ತಿ ಕೇಳಿ ನಾನು ನೀವು ವಿಶ್ವನಾಥ್ ಅವ್ರಿಗೆ ಕೊಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ ಈ ರೀತಿ ಅಭಿವೃದ್ಧಿ ಮಾಡ್ತಿರುವಂತವ್ರ ಜೊತೆ ಚರ್ಚೆಗಳು ಮಾಡಿಕೊಂಡು ಯಾರು ಬೇಕು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ನಾನು ಇಂಥವ್ರನ್ನೇ ಆಯ್ಕೆ ಮಾಡಿ ಅಂತ ಹೇಳ್ತಿಲ್ಲ ಮೇಡಮ್ ಈಗ ಈ ಕೊರೋನಾ ಸಂದರ್ಭದಲ್ಲಿ ತುಂಬ ಸಮಸ್ಯೆಗಳು ಅತಿ ಹೆಚ್ಚಾಗ್ತಾ ಇದೆ ಬಡವರ ಬಗ್ಗೆ ದಯವಿಟ್ಟು ಕನಿಕರ ತೋರಿಸಿ ಪ್ರತಿಯೊಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಒಂದು ಗೈಡ್ಲೈನ್ ಕೊಡಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಬಡವರಿದ್ದಾರೆ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳು ಕೊಡಿ ಅಂತ ನಾನೊಂದು ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಅದಂತ ಮೇಡಮ್ ಅವ್ರು ಇದ್ದೋದಂಗೆ ನಾನು ವಿಶ್ವನಾಥಿಗೆ ಆಡ್ಕೊಡಿ ಅಂತ ಕೇಳಿಲ್ಲ ಅಲ್ಲ ಒಬ್ಬೊಬ್ಬರೇ ಡಿಸೈಡ್ ಮಾಡ್ಕೊಂಡ್ಬರ್ದು ಅಲ್ಲಲ್ಲ ಒಂದು ಹೇಳ್ತೀನಿ ಎಸ್ ಮೇಡಮ್ ಥ್ಯಾಂಕ್ ಯು ಒಂದಂತೂ ನಿಮ್ಗೆ ಹೇಳ್ತೀನಿ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳಿದ ಕೂಡಲೇ ನಾವು ಡಿಸೈಡ್ ಆಗಬಾರ್ದು ಅದನ್ನ ಮಧ್ಯ ಮತ್ತೆ ಕೊನೆ ನಾವು ಅದನ್ನ ಸರಿಯಾದಂತ ನಾವೆಲ್ಲ ವಿದ್ಯಾವಂತರು ಮೇಡಮ್ ಇಲ್ಲಿ ಕೂತಿರೋರೆಲ್ಲ ಒಂದೇ ಒಂದು ಮಾತಿಗೇನೆ ನಾವು ಅದನ್ನ ವಿರುದ್ಧ ಅಂತ ಅನ್ಕೊಳ್ಬಾರ್ದು ಪ್ಲೀಸ್ ರಿಕ್ವೆಸ್ಟ್ ಮೇಡಮ್ ನೀವು ಬನ್ನಿ ನಿಮ್ಮ ನಿಮ್ಮ ತಲೆಯಲ್ಲಿ ಏನಿದೆಯೋ ಅದು ಒಪ್ಕೊಳ್ಳಿ ಬನ್ನಿ ಟೈಮ್ ಮುಗೀತು ಎಸ್ ಸರ್ ಮುಗೀತು ಸರ್ ಬಟ್ ಈಗ ನಾನು ಈ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ಸರ್ ಸರ್ಕಾರಕ್ಕೆ ಎಚ್ಚರಿಸ್ರಿ ಸರ್ಕಾರ ಗಮನಕ್ಕೆ ಕೊಡಿ ಅನ್ನೋದು ನಿಮ್ಮೆಲ್ಲರಲ್ಲೂ ನಂದೊಂದು ಮನವಿ ಸರ್